ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಹನುಮಾನ್ ಮಂದಿರದಲ್ಲಿ ರವಿವಾರ ದಿವಂಗತ ವಿಠಲ್ ಹೆರೂರ ಅವರ ಆತನಿ ಪುಣ್ಯಸ್ಮರಣೆ ನಿಮಿತ್ತ ಭಾವಚಿತ್ರಕ್ಕೆ ಪುಷ್ಪ ಅರ್ಚನೆ ಮಾಡಲಾಯಿತು. ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕರಾಗಿ ಬೆಳೆದ ದಿವಂಗತ ವಿಠಲ್ ಹೆರೂರ ಅವರು ಕೋಲಿ ಸಮಾಜಕ್ಕಾಗಿ ರಾಜಿರಹಿತ ಹೋರಾಟ ಮಾಡಿದ್ದಾರೆ ಎಂದು ಪಕ್ಷಿ ಪ್ರೇಮಿ ಸುಮಂತ್ ಎಸ್ ಸಂಗೀದ ಹೇಳಿದರು. ಈ ಸಂದರ್ಭದಲ್ಲಿ ರಾಜು ಗಾಲಿ, ಪ್ರಶಾಂತ್ ಮಂಜುನಾಥ್, ಶ್ರೀಕಾಂತ್, ಶಂಕರ್, ಅಭಿ, ಅವಿನಾಶ್, ನಾಗರಾಜ್, ಅರುಣ ಸೇರಿದಂತೆ ಸಮಾಜದ ಬಾಂಧವರು ಹಾಗೂ ವಿಠಲ ಹೆರೂರ ಅಭಿಮಾನಿ ಬಳಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜೆಕೆ ನ್ಯೂಸ್, ಕನ್ನಡ, ಚಿಂಚೋಳಿ. ಸಮಾಜದ ಬಾಂಧವರೇ ಹಾಗೂ ವಿಠಲ ಹೆರೂರ ಅಭಿಮಾನಿ ಬಳಗದವರೇ, ಸಮಸ್ತರಲ್ಲಿ ಆಗಮಿಸಿದಂತಕ್ಕಂಥ ನನ್ನ ಆತ್ಮೀಯ ಸೋದರ ಸೋದರಿಯರೇ, ತಮಗೆಲ್ಲರೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಇಂದು ದಿನಾಂಕ 3/12/2023 ದಿವಂಗತ ವಿಠಲ್ ಹೆರೂರ ಪುಣ್ಯಸ್ಮರಣೆ ಅಂಗವಾಗಿ ಈ ಪಾಪನಾಶಕ ಹನುಮಾನ್ ಮಂದಿರದಲ್ಲಿ ನಾವೇನು ಪುಣ್ಯಸ್ಮರಣೆ ಪುಷ್ಪಾಂಜಲಿನ ಅನುಕೊಳ್ಳಾಗ್ತಾ ಇತ್ತು, ಅದಕ್ಕಾಗಿ ತೆರಲು ಬಂದಿರತಕ್ಕಂಥ ತಮಗೆಲ್ಲರೂ ಕೂಡ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಮೊದಲನೇದಾಗಿ ಏನು ಈ ಸಮಾಜದಲ್ಲಿ ಏನಾಗ್ತಾ ಇದೆ, ವಿಠಲ್ ಹೆರೂರ ಏನು ಕೊಡುಗೆಗಳು ಏನಿತ್ತು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ವಿಠಲ್ ಹೆರೂರ್ಜಿ ಅವರು ತಮಗಾಗಿ ಅಲ್ಲದೆ ತಮ್ಮ ಸಮಾಜಕ್ಕಾಗಿ ನಮಗಾಗಿ ನಿಮಗಾಗಿ ದುಡಿದಂತಕ್ಕಂಥ ಏಕೈಕ ವ್ಯಕ್ತಿ, ಸಮಾಜದಲ್ಲಿ ಹುಲಿ ಅಂತಕ್ಕಂಥ ಪರಿಧಾನ ಪಡೆದುಕೊಂಡಂತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ವಿಠಲ್ ಹೆರೂರ್ಜಿ ಅವರು. ಅವರ ಕನಸನ್ನ ನನಸು ಮಾಡಲಿಕ್ಕೆ ಈಗಾಗಲೇ ಅನೇಕ ಸಮಾಜದ ಬಾಂಧವರಾಗಿರ್ಬೋದು, ಏನು ಕುಲಿ ಸಮಾಜಕ್ಕೆ ಮಾತ್ರ ಸೀಮಿತವಲ್ಲದೇನೆ ಅನೇಕ ಹಿಂದೂ ಸಮಾಜಕ್ಕೆ ಸೀಮಿತ ಆಗಿರುವಂತಕ್ಕಂಥ ವಿಠಲ್ ಹೆರೂರ್ಜಿ ಅವರು ತಮ್ಮ ಸಮಾಜವನ್ನ ಅಲ್ಲದೇನೆ ಹಿಂದೂ ಸಮಾಜಕ್ಕೂ ಕೂಡ ಮಾರ್ಗದರ್ಶನಾಗಿರುವಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಏನು ಈಗಾಗಲೇ ಅನೇಕ ಬಾರಿ ರಾಜಕೀಯದಾಗಿರ್ಬೋದು, ಸಮತೆಯಾಗಿರ್ಬೋದು, ತಮಗಾಗಿ ಅಲ್ಲದೆ ತಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಿರುವಂತಕ್ಕಂಥದ್ದು ಬಂಧುಗಳೇ, ಈಗಾಗಲೇ ಅನೇಕ ಬಾರಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ವಿಠಲ್ ಹೆರೂರ್ಜಿ ಅವರು ಏನು, ಅವ್ರು ಯಾರು, ಅವ್ರು ಏನು ಅಂತಕ್ಕಂಥದ್ದನ್ನು ತಗಲು ತಿಳ್ಕೊಳ್ಬೇಕು. ತಮಗಾಗಿ ಅಲ್ಲದೇನೆ ಸಮಾಜಕ್ಕಾಗಿ ದುಡಿದಂತಕ್ಕಂಥ ವ್ಯಕ್ತಿ, ನಾನು ತನ್ನದು ಅನ್ನದೇ ನನಗಾಗಿ ನಮ್ಮವರು ಅನ್ನುವಂತಕ್ಕಂಥ ಭಾವನೆ ಹೊಂದಿರುವಂತಕ್ಕಂಥ ವಿಠಲ್ ಹೆರೂರ್ಜಿ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ವಿಠಲ್ ಹೆರೂರ್ಜಿ ಅವರು ನಮ್ಮ ಜೊತೆ ಇಲ್ಲ ಅಂತ ಅಂದ್ರೂ ಕೂಡ ಪರವಾಗಿಲ್ಲ, ಅವ್ರ ಜೊತೆ ಇದ್ದಾರೆ ಅನ್ನುವಂತಕ್ಕಂಥ ಭಾವನೆ ಮಾತ್ರ ನೋಡ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಕೂಡ ಈಗ ನಾವು ಏನಪ್ಪಾ ಅಂತಂದ್ರೆ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಕಾರ್ಯಕ್ರಮ ಮಾಡಬೇಕು, ಅದು ಮಾಡಬೇಕು ಅಂತಕ್ಕಂಥದ್ದು, ಆ ಆತ್ಮಕ್ಕೆ ಶಾಂತಿಯನ್ನು ಸಿಗ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈಗಾಗಲೇ ನಾವು ನೋಡ್ತಾ ಇದೀವಿ ಅನೇಕ ರಾಜಕಾರಣಿಗಳು, ರಾಜಕೀಯಗಳು ಆ ಅವರ ಹೆಸರಿನ ಮೇಲೆ ಹಣ್ಣನ್ನು ಮಾರ್ತಾ ಇದ್ದಾರೆ ಹೊರತು ಅವರ ಸಮಾಜದ ಕೊಡುಗೆಯನ್ನು ಕೊಡ್ತಾ ಇಲ್ಲ. ಈಗ ಅನೇಕ ಪಾರ್ಟಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ವಿಠಲ್ ಹೆರೂರ್ಜಿ ಅವರ ಏನು ಮಾರ್ಗದರ್ಶನ ನಡೀತಾ ಇಲ್ಲ, ಅವರ ಬೆಳೆಯುವಂತಕ್ಕಂಥ ಅನೇಕ ರಾಜಕಾರಣಿಗಳಿರ್ಬೋದು, ಅನೇಕ ಸಮಾಜದ ಸೇವೆಗಳಾಗಿರ್ಬೋದು ನಾವು ನೋಡ್ತಾ ಇದೀವಿ. ಇಲ್ಲಿ ಏನು ವಿಠಲ್ ಹೆರೂರ್ಜಿ ಅವರ ಮಾರ್ಗದರ್ಶನವನ್ನ ಯಾರು ಕೂಡ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ರಾಜಕಾರಣಿಗಳು ಈಗ ಸ್ವತಂತ್ರವಾಗಿರುವಂತಕ್ಕಂಥದ್ದನ್ನ ನಾವು ಹೆರೂರ್ಜಿ ಅವ್ರು ಹೇಳ್ತಾ ಇದ್ರು. ಏನಪ್ಪಾ ಅಂತಂದ್ರೆ ಯಾರು ಕೂಡ ಚಮಚಗಳಾಗ್ಬೇಡಿ, ಚಮಚಗಿರಿ ಮಾಡಬೇಡಿ ಅನ್ನೋಂತಕ್ಕಂಥ ಹೇಳ್ತಾ ಇದ್ರು. ಯಾಕಪ್ಪ ಅಂತಂದ್ರೆ ನೀವು ರಾಜಕಾರಣಿಗಳಾಗ್ಬೇಡಿ, ಚಮಚಗಿರಿ ಮಾಡಬೇಡ್ರಿ, ನಿಮ್ಮಷ್ಟು ನೀವು ಇರಿ ಅನ್ನೋಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರುವಂತಕ್ಕಂಥದ್ದು ಏಕೈಕ ವ್ಯಕ್ತಿ ನಮ್ಮ ವಿಠಲ್ ಹೆರೂರ್ಜಿ ಅವರು. ಅವರ ಮನಸ್ಸಿನಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅನ್ನುವಂಥ ಮಾಹಿತಿಯಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕ್ರಮ ಆಗಮಿಸಿದ್ದಾರೆ, ತಮಗೆಲ್ಲರೂ ಕೂಡ ವಂದಿಸುತ್ತೇನೆ. ಕೋಟ್, ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.